ನಿಮ್ಮ ಪಕ್ಷದಲ್ಲಿ ಭಾಳ ದೊಡ್ಡ ಜಗಳ ಆಗ್ತಾ ಇದೆ ಅಲ್ಲ ಸರ್? ಏನು ಜಗಳ ಅಂತಾನಿಲ್ಲ, ಏನು ಜಗಳ ಇದೆ? ನಾನು ಮುಂದಿನ ಮುಖ್ಯಮಂತ್ರಿಗೆ ಯಾರು ಜೈಕಾರ ಅಂತ ಎಲ್ಲ ಕಡೆ ಎಲ್ಲ ಒಂದು ಇಬ್ಬರಿಗೆ ಹಾಕಿ ಅಭಿಮಾನಿಗಳು ತುಂಬ ಸಹ ಮಾಡ್ತಾರೆ. ಇವತ್ತು ಅಭಿಮಾನಿಗಳು ತುಂಬ ಸಹ ಸಿದ್ದರಾಮಯ್ಯನವರು ಅಭಿಮಾನಿಗಳು ಹೋಗ್ತಾ ಇದು ಮಾಡ್ತಾರೆ. ಇನ್ನು ಎಷ್ಟು ಕಡೆ ನಮ್ಮ ಸಲ ನಮ್ಮ ಕ್ಷೇತ್ರ ಹೋಗಿ ಎಂ ಬಿ ಪಾಟೀಲ್ ಮುಂದಿನ ಮುಖ್ಯಮಂತ್ರಿ ಅಂತ ಅದನ್ನು ಆಗ್ತದ ಸಿ ಅವು ಅಭಿಮಾನದಿಂದ ಮಾತಾಡಿರುವಂಥದ್ದು ಅದನ್ನು ನಾವು ಇದು ಮಾಡೋದಲ್ಲ. ಈಗ ನಾವು ಸಾಮೂಹಿಕ ನಾಯಕತ್ವದಲ್ಲಿ ಹೋಗ್ತಾ ಇದ್ದೀವಿ. ಪಕ್ಷ ವಿಲ್ ಡಿಸೈಡ್ ಇಫ್ ದೇ ವಾಂಟ್ ಟು ಪ್ರೊಜೆಕ್ಟ್ ಇನ್ ಲೈಕ್ ಇನ್ ಪಂಜಾಬ್. ಇಟ್ ಇಸ್ ಓನ್ಲಿ ದ ಕಾಂಗ್ರೆಸ್ ಪಕ್ಷ ನಮ್ಮ ಹೈಕಮಾಂಡ್ ಅದನ್ನು ನಿರ್ಧಾರ ಮಾಡ್ತದೆ. ಇವತ್ತು ಯಾರು ಪ್ರೊಜೆಕ್ಟ್ ಮಾಡಬೇಕಾ ಮುಖ್ಯಮಂತ್ರಿದು ಅಂತೇಳಿ ಅದರೆಲ್ಲವೂ ಕೂಡ ನಿಮ್ಮ ಪಕ್ಷ ಲಿಂಗಾಯತ್ ಸಮುದಾಯವನ್ನು ವಿಶ್ವಾಸಕ್ಕೆ ತಗೊಳ್ಳುತ್ತೆ. ಹಾಗಾದರೆ ಈಗ ನಿಶ್ಚಿತವಾಗಿಯೂ ಕೂಡ ನಮ್ಮ ಪಕ್ಷಕ್ಕೆ ನಾನೇ ಅನೇಕ ಸಲ ಹೈಕಮಾಂಡ್ ಜೊತೆ ಮಾತಾಡಿದ್ದೀನಿ. ರಾಹುಲ್ ಗಾಂಧಿಯವರು ಹಿಡ್ಕೊಂಡು, ಸೋನಿಯಾ ಗಾಂಧಿಯವರು ಹಿಡ್ಕೊಂಡು, ಇವತ್ತು ನಮ್ಮ ಎಸ್ ಎಸ್ ಜನ ಸೆಕ್ರೆಟರಿ ಸುರ್ಜೇವಾಲ್ ಅವರು, ಇನ್ನೊಬ್ಬರು ಎಸ್ ಎಸ್ ಸಿ ಜನ ಸೆಕ್ರೆಟರಿ ಹಿಂದಿನ ವೇಣುಗೋಪಾಲ್ ಎಲ್ಲರೂ ಮಾತಾಡಿದ್ದೀವಿ. ದೇ ಹ್ಯಾವ್ ಅಂಡರ್ಸ್ಟ್ ಯಾವ ನಮ್ಮ ಲಿಂಗಾಯತರ ಮಹತ್ವ ಅವ್ರಿಗೆ ತಿಳಿದಿದೆ. ಬರೀ ಲಿಂಗಾಯತರಲ್ಲ, ಬೇರೆ ಬೇರೆ ಸಮುದಾಯಗಳು ಯಾವ್ಯಾವ ಸಮುದಾಯಗಳ ಮಹತ್ವ ಇದೆ ಆ ಎಲ್ಲ ಮಹತ್ವ ತುಂಬ ಅವ್ರು ತಿಳ್ಕೊಂಡಿದ್ದಾರೆ. ಲಿಂಗಾಯತರಿಗೆ ನಿಶ್ಚಿತವಾಗಿಯೂ ಕೂಡ ನ್ಯಾಯ ಸಿಗ್ತದೆ ಅಲ್ಲಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನ್ಯೂಸ್.